ನಮಸ್ಕಾರ ವೀಕ್ಷಕರೇ, ಇದು ವಿ ಟಿವಿ ಕನ್ನಡ, ಇದು ನಿಮ್ಮದೇ ಚಾನೆಲ್. ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ನಮಸ್ಕಾರ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ವೀಕ್ಷಕರೇ, ಇಂದು ನಾವು ನಿಮಗೆ ತೋರಿಸ್ತಾ ಇರುವುದು ಭಟ್ಕಳ ತಾಲೂಕಿನ ಕಡವಿನಕಟ್ಟೆ ಗ್ರಾಮದ ಈ ಒಂದು ಸುಪ್ರಸಿದ್ಧ ದುರ್ಗಾಪರಮೇಶ್ವರಿ ದೇವಸ್ಥಾನ. ಪ್ರಕೃತಿಯ ಮಡಿಲಲ್ಲಿರುವ ಈ ದೇವಸ್ಥಾನ ಹಲವು ಕಾರಣಗಳಿಂದ ವಿಶೇಷವಾಗಿದೆ. ಇಲ್ಲಿ ಎಲ್ಲ ವರ್ಗದ ಜನರು ಪೂಜೆಯನ್ನು ಸಲ್ಲಿಸುತ್ತಾರೆ, ಪ್ರಸಾದವನ್ನು ಬೇಡುತ್ತಾರೆ. ಇಲ್ಲಿನ ತೋಟದ ಬೆಳೆಗಳ ಮೇಲೆ ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ. ಈ ದೇವಸ್ಥಾನದ ಪಕ್ಕದಲ್ಲೇ ಅತ್ಯಂತ ಸುಂದರವಾದ ಒಂದು ಡ್ಯಾಮ್ ಇದೆ. ಈಗ ಈ ಡ್ಯಾಮ್ ಸ್ವಲ್ಪ ಬರಿದಾಗಿದೆ, ಮಳೆಗಾಲದಲ್ಲಿ ತುಂಬಿ ತುಳುಕುತ್ತಾ ಇರುತ್ತದೆ. ಆಗ ಇದನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಇದೇ ನೋಡಿ ದುರ್ಗಾಪರಮೇಶ್ವರಿ ದೇವಸ್ಥಾನ. ಹಾಂ, ಅಂದ ಹಾಗೆ ಇಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇರುವಾಗ ಒಂದು ವಿಶೇಷ ಜರುಗಿತು, ಅದನ್ನು ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ತಾ ಇದ್ದೇನೆ. ಈ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ, ಹಲವಾರು ಜನರು ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ. ನಾವು ಇಂದು ಇಲ್ಲಿ ಶ್ರೀ ಕ್ಷೇತ್ರದ ದರ್ಶನಾರ್ಥಿಯಾಗಿ ಹೋದಾಗ ಆ ದೇವಿ ನಮಗೆ ಪ್ರಸಾದವನ್ನಿತ್ತಳು. ಅಗೋ ನೋಡಿ, ಪ್ರಸಾದವಾಯಿತು. ನೋಡಿ, ನವರಾತ್ರಿಯ ವಿಶೇಷ ದಿನಗಳಲ್ಲಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಪೂಜೆಯನ್ನು ನೆರವೇರಿಸುತ್ತಾರೆ. ಇಲ್ಲಿ ಮದುವೆ ಹಾಗೂ ಶುಭ ಕಾರ್ಯಗಳಿಗೆ ವಿಶೇಷ ಸಭಾಭವನವೂ ಇದೆ. ಸಂಪೂರ್ಣ ಸುಸಜ್ಜಿತವಾದ ಈ ಸಭಾಭವನದಲ್ಲಿ ವರ್ಷಕ್ಕೆ ಹಲವಾರು ಮುಂಜಿ ಮದುವೆ ಕಾರ್ಯಗಳು ನಡೆಯುತ್ತವೆ. ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ದರ್ಶನವಿತ್ತು ಆ ತಾಯಿಯ ಅನುಗ್ರಹವನ್ನು ಪಡೆಯಬಹುದು. ಪ್ರಕೃತಿಯ ಮಡಿಲಲ್ಲಿರುವ ಈ ಸುಂದರ ದೇವಸ್ಥಾನವನ್ನು ನೋಡುವುದೇ ಒಂದು ಭಾಗ್ಯ. ಧನ್ಯವಾದಗಳು.